ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಓಕೆ, ಎಲ್ಲರಿಗೂ ನಮಸ್ಕಾರ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಅಂದರೆ ಒಂದು ಪ್ರಮುಖವಾದಂತಹ ಒಂದು ಅಧಿಸೂಚನೆಯ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಅದು ಏನಪ್ಪ ಅಂತಂದರೆ, ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದರ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಅಧಿಸೂಚನೆಯನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅನ್ನೋದನ್ನು ನೀವು ನೋಡ್ತಾ ಹೋಗಿ. ಓಕೆ, ಇದನ್ನು ಯಾರೆಲ್ಲಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂದ್ಬಿಟ್ಟು ಹೇಳ್ತಾ ನಾನು ವಿಡಿಯೋಗೆ ಹೋಗ್ತೇನೆ. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದದ್ದು ಕರ್ನಾಟಕ ಸರ್ಕಾರ. ಅಧಿಸೂಚನೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನಿಯಮಗಳ 11ನೇ ನಿಯಮವಾದ 7ನೇ ಖಂಡದ ಮತ್ತು ನಿಯಮಗಳ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಆಡಳಿತ ಮಂಡಳಿಯು ಕರ್ನಾಟಕ ಸರ್ಕಾರದ ಪೂರ್ವಾನುಭವ ಅನುಮೋದಿಯೊಂದಿಗೆ ಕರ್ನಾಟಕ ಸಿವಿಲ್ ಸೇವೆಗಳ ಅಧಿನಿಯಮ 1978 ಕರ್ನಾಟಕ ಅಧಿನಿಯಮ ಸಂಖ್ಯೆ 14 ಪ್ರಕರಣ 8 ಓದಿಕೊಂಡು ಪ್ರಕರಣ 3 ಉಪಯೋಗ ಪ್ರಕರಣ ಬಾಣವಿದೆ. ಇದರ ಪ್ರಕಾರ ಈ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಸದರಿ ಅಧಿನಿಯಮದ 3 ಪ್ರಕರಣದ 2 ಉಪ ಪ್ರಕರಣದರಲ್ಲಿ ಏರಲ್ಲಿ ಅಗತ್ಯಪಡಿಸಲಾಗಿರುವಂತಹ ಒಂದು ಕೆಳಕಂಡ ನಿಯಮಗಳು ಕರಡನ್ನು ಅಧಿಸೂಚನೆ ಸಂಖ್ಯೆ ಈ ಮೂಲಕ ಹೊರಡಿಸಿ ವಿಶೇಷ ಕರ್ನಾಟಕ ರಾಜ್ಯಪತ್ರ ದಿನಾಂಕ 24/8/2021 ಪ್ರಕಟಿಸಿ ಸದರಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಪ್ರಕಟಣೆಯ ದಿನದಿಂದ 15 ದಿನಗಳೊಳಗಾಗಿ ಸಲ್ಲಿಸಲು ಆಹ್ವಾನಿಸಲಾಗಿರುತ್ತದೆ. ಸದರಿ ಕರಡನ್ನು ದಿನಾಂಕ 24/8/2021 ಸಾರ್ವಜನಿಕವಾಗಿ ದೊರೆಯುವಂತೆ ಮಾಡಲಾಗಿದ್ದರಿಂದ ಈ ಸಂಬಂಧ ಸ್ವೀಕರಿಸಲಾದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರವು ಪರಿಗಣಿಸಿರುವುದರಿಂದ ಈಗ ಕರ್ನಾಟಕ ಸಿವಿಲ್ ಸೇವೆಗಳ ಅಧಿನಿಯಮ 1978 ಕರ್ನಾಟಕ ಅಧಿನಿಯಮ ಸಂಖ್ಯೆ 14 ಪ್ರಕರಣ 8 ಓದಿಕೊಂಡು ಪ್ರಕರಣವನ್ನು ಇಲ್ಲಿ ನಿಯಮಗಳನ್ನು ಸೂಚಿಸಿರುತ್ತದೆ. ಅದು ನಿಯಮಗಳು ಏನು ಅನ್ನೋದನ್ನು ನಾವು ನೋಡೋದಾದರೆ, ಹೆಸರು ಮತ್ತು ಪ್ರಾರಂಭ. ಈ ನಿಯಮಗಳನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು 2021 ಕರೆಯತಕ್ಕದ್ದು. ಇವುಗಳ ಕರ್ನಾಟಕ ಸಂಘಗಳ 11ನೆಯ ಅಧಿನಿಯಮ 1960 ಕರ್ನಾಟಕ ಅಧಿನಿಯಮ 17/10 ಪ್ರಕರಣದ ಉಪ ಪ್ರಕರಣದ ಮೇರೆಗೆ ನಿಯಮಗಳನ್ನು ನೋಂದಣಿಯ ದಿನದಂಕ ಜಾರಿಗೆ ಬರತಕ್ಕದ್ದು. ಓಕೆ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಈ ನಿಯಮ ವಿನಿಮಯಗಳಲ್ಲಿ ಸಂದರ್ಭವು ಅನ್ಯತಾ ಅಗತ್ಯಪಡಿಸಿದ ಹೊರತು ನೌಕರ ಎಂದರೆ ಈ ನಿಯಮಗಳ ಅನುಸಾರವಾಗಿ ನೇಮಕವಾದ ಸಂಘದ ನೌಕರ. ಆಡಳಿತ ಮಂಡಳಿ ಎಂದರೆ ಸಂಘದ ಉಪವಿಧಿಯ ಅನುಸಾರ ರಚಿಸಲಾದ ಸಂಘದ ಆಡಳಿತ ಮಂಡಳಿ. ಅಧಿಕಾರಿ ಎಂದರೆ ಸಂಘದ ಅಧಿಕಾರಿ. ಓಕೆ, ಹೀಗೆ ಪ್ರತಿಯೊಂದಕ್ಕೂ ಒಂದು ಮೀನಿಂಗನ್ನು ಕೊಡ್ತಾ ಹೋಗಿದ್ದಾರೆ. ಓಕೆ, ಹಾಗೆಯೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನೌಕರರಿಗೆ ಇತರೆ ನಿಯಮಗಳು ಅನ್ವಯ. ಒಂದು, ಪಿಂಚಣಿ ನಿಯಮಗಳ ಹೊರತಾಗಿ ಕರ್ನಾಟಕ ಸಿವಿಲ್ ಸೇವೆಗಳ ನಿಯಮಗಳು, ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು, ಸಿವಿಲ್ ಸೇವೆಗಳ ನಿಯಮಗಳು. ಓಕೆ, ಈ ಎಲ್ಲ ನಿಯಮಗಳು ಅವರಿಗೆ ಅಪ್ಲೈ ಆಗುತ್ತೆ. ಮತ್ತು ಹುದ್ದೆಗಳ ಪ್ರವರ್ಗ, ನೇಮಕಾತಿ ವಿಧಾನ, ಕನಿಷ್ಠ ವಿದ್ಯಾರ್ಹತೆ. ಓಕೆ, ಇಲ್ಲಿ ಓಕೆ ಅನುಸೂಚಿ 1(2) ನಿರ್ದಿಷ್ಟಪಡಿಸಿದ ಹುದ್ದೆಗಳನ್ನು ಪ್ರವರ್ಗವನ್ನು ವಿಧಾನ ಶ್ರೇಣಿಯನ್ನು ಒಳಪಡಿಸತಕ್ಕದ್ದು. ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನೌಕರರುಗಳು ಈ ಕೆಳಗಿನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದು. ಶಿಕ್ಷಣ ವ್ಯವಹಾರಗಳಲ್ಲಿ ಹೊರಡಲು ಹೂಡಲು ದಂಡಗಳನ್ನು ವಿಧಿಸಲು ಅಧಿಕಾರ ಮತ್ತು ಅಪೀಲು ಉಪಬಂಧಗಳು. ಓಕೆ, ನಾವು ಇಲ್ಲಿಂದ ನೋಡೋಣ ಎಲ್ಲಿ ಯಾವ್ಯಾವ ಹುದ್ದೆಗಿದೆ, ಯಾವ್ಯಾವ ಕನಿಷ್ಠ ವಿದ್ಯಾರ್ಹತೆ ಏನಾಗಿರಬೇಕು ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ.
ಕಾರ್ಯನಿರ್ವಾಹಕ ನಿರ್ದೇಶಕರು. ಓಕೆ, ಇವರು ಭಾರತ ಆಡಳಿತ ಸೇವೆಯ ವೃಂದದಲ್ಲಿ ಕರ್ನಾಟಕ ಆಡಳಿತ ಸೇವೆ ಅಂದರೆ KAS ಮತ್ತು IAS ವೃಂದದಲ್ಲಿ ಅಧಿಕಾರಿಯನ್ನಾಗಿ ಪ್ರತಿನಿಧಿಸುವ ಮೂಲಕ ಜಂಟಿ ನಿರ್ದೇಶಕರಿದ್ದಾರೆ. ಇವ್ರಿಗೆ 74,000 ಇದರಿಂದ 1,96,000 ಇವ್ರಿಗೆ ಸ್ಯಾಲ್ರಿ ಇರುತ್ತೆ. ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಶಿಕ್ಷಣ ಮತ್ತು ತರಬೇತಿ ಅವ್ರಿಗೆ 74,400 1,99,600 ಇರುತ್ತೆ. ಇವರು ಜಂಟಿ ನಿರ್ದೇಶಕರ ವೃಂದದಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯಿಂದ ಅದಕ್ಕೆ ಸಪ್ತಸ್ತಮಾನ ವೃಂದದಲ್ಲಿಯೇ ಅಧಿಕಾರಿಯನ್ನಾಗಿ ನೇಮಕ ಮಾಡುವಂಥದ್ದು. ಸೂಪರಿಂಟೆಂಡೆಂಟ್ ಇದೆ, ಮುಖ್ಯ ಲೆಕ್ಕಾಧಿಕಾರಿ, ಟ್ರೆಜರಿ ಮತ್ತು ಉಪನಿರ್ದೇಶಕರು ಕೂಡ ಬೇಕಾಗಿದ್ದಾರೆ. ಹಾಗೆಯೇ ಉಪನಿರ್ದೇಶಕರು, ಕಾರ್ಯಪಾಲಕ ಇಂಜಿನಿಯರು, ಕಾರ್ಯಪಾಲಕ ಇಂಜಿನಿಯರು, ಸಹಾಯಕ ನಿರ್ದೇಶಕರು, ಇದ್ದಾರೆ ಶಿಕ್ಷಣ, ಮತ್ತು ಸಹಾಯಕ ಕಾರ್ಯಪಾಲಕ ಇವರು ಇಂಜಿನಿಯರ್ ಸಿವಿಲ್ ಆಗಿರ್ತಾರೆ. ಸಹಾಯಕ ಕಾರ್ಯಪಾಲಕ ಇವರಿಗೆ 52,000 ಇರುತ್ತೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಇವರಿಗೆ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಅವ್ರಿಗಿರುತ್ತೆ. ಮತ್ತು ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರು, ಸಹಾಯಕ ಇಂಜಿನಿಯರು ಎಲೆಕ್ಟ್ರಿಕಲ್ಲು ಮತ್ತು ಅಲ್ಲಿ ಸಿವಿಲ್ಲು, ಯೋಜನಾಧಿಕಾರಿ ಓಕೆ, ಮತ್ತು ಲೆಕ್ಕ ಪರಿಶೋಧನಾಧಿಕಾರಿಗಳು, ಹಾಗೆಯೇ ಕಚೇರಿ ಅಧೀಕ್ಷಕರು ಅವರು ಕೂಡ ಬೇಕಾಗಿದ್ದಾರೆ. ಮತ್ತು ಜೂನಿಯರ್ ಇಂಜಿನಿಯರು, ಎಲೆಕ್ಟ್ರಿಕಲ್ಲು, ಶೀಘ್ರ ಲಿಪಿಗಾರರು ಕೂಡ ಇಲ್ಲಿ ಬೇಕಾಗಿದ್ದಾರೆ. ಅಂದರೆ ನೇರ ನೇಮಕಾತಿ ಇವರಿಗಿರುತ್ತೆ. ಪರೀಕ್ಷೆ PUB ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಎರಡರಲ್ಲೂ ಹಿರಿಯ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು, ಅಂದರೆ ಅವರು ಅದರ ಪಾಸ್ ಆಗಿರಬೇಕು. ಅಂದರೆ ದ್ವಿತೀಯ ಸಹಾಯಕ ಅಂದರೆ SDA ಮತ್ತು ಕಂಪ್ಯೂಟರ್ ಆಪ್ರೇಟರ್ ಇವ್ರದ್ದು ಕೂಡ ನೇರ ನೇಮಕಾತಿ ಆಗಿರುತ್ತೆ. ಚಾಲಕರು ಇವರು ಹೊರಗುತ್ತಿಗೆ SSLC ಉತ್ತೀರ್ಣ ಆಗಿರಬೇಕು, ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಬೇಕಾಗಿರೋದು ಎಲ್ಲನೂ ಇರಬೇಕು. ಕಾವಲುಗಾರರು ಇವರು ಹೊರಗುತ್ತಿಗೆ ಏಜೆನ್ಸಿಯಿಂದ ಕರ್ನಾಟಕ ಸಿವಿಲ್ ಸೇವೆಗಳು ಅದರ ಮುಖಾಂತರ ಇವರು ಇದು ಮಾಡ್ತಾರೆ. ಮತ್ತು ಹೀಗೆ ಮತ್ತು ಶಾಲೆಗಳಿಗೆ ಸಂಬಂಧಿಸಿದಂತೆ ಶಾಲೆಗಳ ಪ್ರಾಂಶುಪಾಲರುಗಳು ಬೇಕಾಗಿದ್ದಾರೆ. ಓಕೆ, ಪ್ರಾಂಶುಪಾಲರು ಇವರು ಏನು ಕನ್ನಡ, ಇಂಗ್ಲೀಷ್, ಹಿಂದಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಕಂಪ್ಯೂಟರ್ ವಿಜ್ಞಾನ, ಎಲೆಕ್ಟ್ರಾನಿಕ್ಸು. ಓಕೆ, ಇಲ್ಲಿ ಅವರು ಈ ಒಂದು ಇದರಲ್ಲಿ ವಿಶ್ವವಿದ್ಯಾಲಯದಿಂದ ಶಿಕ್ಷಣದಲ್ಲಿ ಪದವಿ ಪಡೆದಿರಬೇಕು, ಮತ್ತು ಇಲ್ಲೆಲ್ಲ ಹೇಳಿದ್ದೆಲ್ಲ ಅದರಲ್ಲೂ ಕೂಡ ಯಾವುದರಲ್ಲೂ ಒಂದು ಮಾಸ್ಟರ್ ಡಿಗ್ರಿಯನ್ನು ಆಗಿರಲೇಬೇಕು. ಯಾರಿಗೆ ಪ್ರಾಂಶುಪಾಲರಿಗೆ ಈ ಹುದ್ದೆಗೆ ಗರಿಷ್ಠ ವಯಸ್ಸು 45 ವರ್ಷಗಳಿರುತ್ತೆ. ಇದರ ಹಿಂದುಳಿದ ವರ್ಗಗಳಾದ SA, 2A, 2B, 3A, 3B ಇವರಿಗೂ ಕೂಡ 43 ವರ್ಷಗಳು ತಗೊಂಡು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಮತ್ತು ಶಾಲೆಗಳ ಪ್ರಾಂಶುಪಾಲರು ಓಕೆ, KSRIS ಸ್ವಸ್ತಿ ಇವರು ಕೂಡ ಬೇಕಾಗಿದ್ದಾರೆ. ಮತ್ತು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳ ಉಪ ಪ್ರಾಂಶುಪಾಲಕರುಗಳು ಬೇಕಾಗಿದ್ದಾರೆ. ಕನ್ನಡ ಭಾಷಾ ಶಿಕ್ಷಕರು ಓಕೆ, ಕನ್ನಡ ಭಾಷಾ ಶಿಕ್ಷಕರು ಕೂಡ ಬೇಕಾಗಿದ್ದಾರೆ. ಬಟ್ ಇವರಿಗೆ ಏನು ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಪದವಿ ಪಡೆದಿರಬೇಕು ಯಾರು ಕನ್ನಡದವರು. ಮತ್ತು ಇಂಗ್ಲೀಷ್ ಭಾಷೆಯವರು ಕೂಡ ಅಷ್ಟೇ, ಸೇಮ್ ಕ್ವಾಲಿಫಿಕೇಷನನ್ನು ಹೊಂದಿರಬೇಕು. ಹಾಗೆಯೇ ನಾವು ಹಿಂದಿ ಭಾಷೆ ಶಿಕ್ಷಕರು ಕೂಡ ಒಂದು ಸ್ನಾತಕ ಪದವಿ ಮತ್ತು BED ಪದವಿ ಶಿಕ್ಷಣ ಸಮತಸ್ತಮಾನವಾದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಘೋಷಿಸಲಾದ ಇತರ ಯಾವುದೇ ಪದವಿಗಳನ್ನು ಪಡೆದಿರಬಹುದು. ಹಿಂದಿ ರತ್ನ ಮತ್ತು ಹಿಂದಿ ಭಾಷಾ ಪ್ರವೀಣ, ರಾಷ್ಟ್ರಭಾಷಾ ಪ್ರವೀಣ ಆ ಥರ ಯಾರೆಲ್ಲಾದ್ರೂ ಇರುತ್ತೋ ಅವ್ರಿಗೆ ಕಂಪಲ್ಸರಿ ಇಲ್ಲಿ ಅವಕಾಶವನ್ನು ಇರುತ್ತೆ. ವಿಜ್ಞಾನ ಶಿಕ್ಷಕರು ಓಕೆ, ಇವರು ಕೂಡ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಎಂದು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು, BED ಮಾಡ್ಕೊಂಡಿರಬೇಕು. ಗಣಿತ ವಿಷಯದವರು ಕೂಡ ಮಾನ್ಯ ಪಡೆದಿರುವಂಥ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಓಕೆ, ಇಲ್ಲಿ ಎರಡು ವಿಷಯಗಳನ್ನು ವಿಷಯವಾಗಿ ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು.
ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ. ಹಾಗೆಯೇ ಮಾನ್ಯ ಪಡೆದಂತಹ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಕೂಡ ಪಡೆದಿರಬೇಕು. ಮತ್ತು ಕಂಪ್ಯೂಟರ್ ಶಿಕ್ಷಕರು ಬೇಕಾಗಿದ್ದಾರೆ, ದೈಹಿಕ ಶಿಕ್ಷಕರು ಕೂಡ ಬೇಕಾಗಿದ್ದಾರೆ, ಕಲೆ ಮತ್ತು ಕರಕುಶಲ ಶಿಕ್ಷಕರು ಡ್ರಾಯಿಂಗ್ ಟೀಚರ್ಸು ಕೂಡ ಇಲ್ಲಿ ಬೇಕಾಗಿದ್ದಾರೆ, ಸಂಗೀತ ಶಿಕ್ಷಕರು ಮ್ಯೂಸಿಕ್ ಟೀಚರ್ಸು ಕೂಡ ಬೇಕಾಗಿದ್ದಾರೆ, ಮತ್ತು ಕಚೇರಿ ಅಧೀಕ್ಷಕರು ಕೂಡ ಬೇಕಾಗಿದ್ದಾರೆ, ಮತ್ತು ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರು ಅಂದರೆ ವಾರ್ಡನ್ನು ಕೂಡ ಬೇಕಾಗಿದ್ದಾರೆ. ಹೀಗೆ ಪ್ರಥಮ ದರ್ಜೆ ಸಹಾಯಕರು ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಇವ್ರದ್ದು ಡೈರೆಕ್ಟ್ ಅಪಾಯಿಂಟ್ ಇರುತ್ತೆ. ಮತ್ತು ಶುಶ್ರೂಷಣಾಧಿಕಾರಿಗಳು ಅಂದರೆ ನರ್ಸ್ಗಳು ಕೂಡ ಬೇಕಾಗಿದ್ದಾರೆ ಇಲ್ಲಿ, ಅಡುಗೆಯವರು ಮತ್ತು ಸಹಾಯಕ ಅಡುಗೆಯವರು, ಕಸ ಗುಡಿಸುವವರು ಕೂಡ ಬೇಕಾಗಿದ್ದಾರೆ, ಗ್ರಂಥಪಾಲಕರು ಲೈಬ್ರರಿಯನ್ನು ಕೂಡ ಬೇಕಾಗಿದ್ದಾರೆ, ಗಣಕತಂತ್ರ ಸಹಾಯಕ, ಉಗ್ರಾಣ ಮೇಲ್ವಿಚಾರಕ. ಹೀಗೆ ಫ್ರೆಂಡ್ಸ್, ಈ ಒಂದು ಕರಡು ಅಧಿಸೂಚನೆಯಲ್ಲಿ ಈ ಕರ್ನಾಟಕ ಸರ್ಕಾರ ವಸತಿ ಸಂಘಗಳು ಈ ಕರಡು ಅಧಿಸೂಚನೆಯನ್ನು ಹೊರಡಿಸಿವೆ. ಯಾರೆಲ್ಲಾದರೂ ಇದಕ್ಕೆ ಅರ್ಹರಾಗಿರ್ತಾರೋ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡಿ, ಓಕೆ, ಇವ್ರನ್ನ ಆ ಕರಡು ಅಧಿಸೂಚನೆ ಮಾತ್ರ ಹೊರಡಿಸಿದ್ದಾರೆ, ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ಅದು ಬಂದ ತಕ್ಷಣವೇ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನಿಯರ್ಲಿ 170 ಪುಟಗಳನ್ನು ಒಳಗೊಂಡಂತಹ ಒಂದು ಪ್ರಮುಖ ಅಧಿಸೂಚನೆ ಇದಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲವನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಿಲ್ಲ. ಓ ಸಾರಿ ಸಾರಿ, ಇಲ್ಲಿ ಏನು ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ, ಕನ್ನಡ ಮೀಡಿಯಮಲ್ಲೂ ಕೂಡ ಇದೆ, ಎರಡು ಮೀಡಿಯಮಲ್ಲಿ ಇರೋದರಿಂದ ಇದು ತುಂಬ ಲೆಂತಿಯ ಕರಡು ಸೂಚನೆ ಅಂತ ಬಿಟ್ಟು ಅನ್ನಿಸ್ತು. ಬಟ್ ಆದರೆ ಸೇಮ್ ಇನ್ಫಾರ್ಮೇಷನ್ ಇರುತ್ತೆ, ಬಟ್ ಲ್ಯಾಂಗ್ವೇಜಸ್ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ನಾನು ಈ ವಿಷಯವನ್ನು ನಾನು ಮುಗಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾ ಫ್ರೆಂಡ್ಸ್, ಇನ್ನೇನು ನಾನು ವಿಡಿಯೋನ ಮುಗಿಸೋತ್ತ ಟೈಮ್, ಓಕೆ, ನೋಡಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದು ಯೂಸ್ ಆಗಿರುತ್ತೆ ಅಂತಂದರೆ ಖಂಡಿತ ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೇ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ನೋಟಿಫೈ ಆಗಿದೆಯಾ ಅಂತ ಊಟ ಹೇಳ್ತಾ ಫ್ರೆಂಡ್ಸ್, ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.